ನಾನು ಡಾಕ್ಟರ್ ಸಾವಿತ್ರಿ, ಗೌರವಾಧ್ಯಕ್ಷೆ, ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಸನ ಜಿಲ್ಲೆ, ಇದರ ಗೌರವಾಧ್ಯಕ್ಷೆ ಆಗಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಣ್ಣು ನಮ್ಮ ದೇಹದಲ್ಲಿ ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತೇಳಿ. ನಮ್ಮ ಪಂಚೇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಕಣ್ಣು ಇಲ್ಲ ಅಂತಂದರೆ ಜೀವನವನ್ನು ಊಹಿಸ್ಕೊಳ್ಳೋದೇ ಸಾಧ್ಯ ಇಲ್ಲ ನಮಗೆಲ್ಲರಿಗೂ. ಸೊ ಅದು ಎಲ್ಲರಿಗೂ ಬೇಕಾದಂಥ ಮಹತ್ವವಾದ ಒಂದು ಇದು ದೃಷ್ಟಿ. ಆದರೆ ಯಾರೂ ಕೂಡ ಹೆಚ್ಚಿನ ಒಂದು ಕಾಳಜಿ ವಹಿಸಿ ತಮ್ಮ ನೇತ್ರದ ಅಥವಾ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಅನೇಕ ಕಣ್ಣಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಸೊ ಈ ಉದ್ದೇಶವಾಗಿ ಅಂದರೆ ಜನರಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರಿಂದ, ಹಾಗೆಯೇ ನಾವು ಸತ್ತು ಹೋದ ಮೇಲೆ ನಾವು ನಮ್ಮ ಅಂಗಗಳು ವ್ಯಥ ದಾನ ಮಾಡಲಿಲ್ಲ ಅಂತಂದರೆ, ಈಗ ಮುಖ್ಯವಾಗಿ ನೇತ್ರದಾನ, ಸೊ ಅದು ಸುಮ್ಮನೆ ಮಣ್ಣಿಗೆ ಹೋಗ್ಬಿಡುತ್ತೆ. ಸೊ ಆ ನೇತ್ರದಾನದ ಮಹತ್ವವನ್ನು ನಾವು ಹೇಳೋಕ್ಕೋಸ್ಕರ, ನಾವು ಸತ್ತ ಮೇಲೂ ಕೂಡ ನಮ್ಮಿಂದ ಒಂದು ಉಪಯೋಗ ಆಗಬೇಕು, ನಮ್ಮ ಕಣ್ಣಿನಿಂದ ಇನ್ನೊಬ್ಬರ ದೃಷ್ಟಿ ಬರುವಂತಾದರೆ ಅದು ಒಂದು ಮಹಾದಾನ ಆಗುತ್ತೆ. ಸೊ ಅವುಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಮತ್ತು ಕಣ್ಣಿನ ತಪಾಸಣೆಯನ್ನು ಉಚಿತವಾಗಿ ಮಾಡುವ ಒಂದು ಶಿಬಿರವನ್ನು ಇದೇ ತಿಂಗಳು 18ನೇ ತಾರೀಕು ಶನಿವಾರ ನಮ್ಮ BGVS ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಾರ್ವಜನಿಕರು ಈ ಒಂದು ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಕಣ್ಣನ್ನು ನೇತ್ರದಾನ ಮಾಡುವ ನಿಟ್ಟಿನಲ್ಲಿ ತಾವು ನೋಂದಣಿಯನ್ನು ಮಾಡಿಸ್ಕೋಬೇಕು ಅಂಥೇಳಿ ಈ ಮೂಲಕ ನಾನು ಘಟಕದ ಕಾರ್ಯದರ್ಶಿ. ಈ BGVS ವಿಜ್ಞಾನ, ಪರಿಸರ, ಆರೋಗ್ಯ ಪಯಣ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಜನರಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಉಂಟು ಮಾಡೋ ನಿಟ್ಟಿನಲ್ಲಿ ಅನೇಕ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಪ್ರತಿ ತಿಂಗಳು ಕೂಡ ನಾವು ಆರೋಗ್ಯ ಪಯಣದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಜನರಲ್ಲಿ ಆರೋಗ್ಯದ ಬಗ್ಗೆ ಒಂದು ಉತ್ತಮವಾದಂತಹ ಒಂದು ಭಾವನೆಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಈಗ August 25ರಿಂದ September 8ರವರೆಗೆ ನೇತ್ರದಾನ ಪಾಕ್ಷಿಕ ಅಂತ ಹೇಳಿ ಅದನ್ನು ಆಚರಿಸ್ತಾರೆ. ಅದರ ಅಂಗವಾಗಿ ನಾವು ಭಾರತ ಜ್ಞಾನ ವಿಜ್ಞಾನ ಸಮಿತಿ ತಾಲೂಕು ಘಟಕದ ವತಿಯಿಂದ ಇದೇ 18/8/2021 ಶನಿವಾರ ಇದೇ ತನ್ವಿತ್ರಿಷಾ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಸಾವಿತ್ರಿ ಮೇಡಮ್ರವರು, ಡಾಕ್ಟರ್ ಚಿರಂತ್ರವರು, ಹಾಗೆ ಡಾಕ್ಟರ್ ತೇಜಸ್ವಿಯವರು, ಇವರ ಡಾಕ್ಟರ್ಗಳ ಸಮ್ಮುಖದಲ್ಲಿ ಇವರ ತಪಾಸಣೆಯನ್ನು ಒಳಗೊಂಡ ತಪಾಸಣೆ ಮಾಡಲಿಕ್ಕೆ ನಾವು ಆಹ್ವಾನಿಸಿ ನಮ್ಮ BGVS ಘಟಕದಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಕೇವಲ ಐ ತಪಾಸಣೆ ಅಷ್ಟೇ ಅಲ್ಲ, ಮತ್ತು ದಾನವನ್ನು ಯಾಕೆ ಮಾಡಬೇಕು, ಅದರಿಂದ ಉಪಯೋಗಗಳು ಏನಿದೆ, ನಮ್ಮ ಯಾವ ಅಂಗಗಳು ಕೂಡ ಹಾಳಾಗ್ದಂಗೆ ಮುಂದಿನ ಯಾರೋ ಒಂದು ಬಾಳನ್ನು ಬೆಳಗುವಂತಹ ಕೆಲಸಕ್ಕೆ ಅದು ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ, ಜೊತೆಗೆ ಕಣ್ಣಿನ ತಪಾಸಣೆ, ಜೊತೆಗೆ ಇತರ BP ಶುಗರ್ಗಳ ತಪಾಸಣೆಯನ್ನು ಕೂಡ ನಾವು ಆ ದಿನ ಯೋಜನೆ ಮಾಡಿದ್ದೀವಿ. ಅದರಿಂದ ಎಲ್ಲರೂ ಸಾರ್ವಜನಿಕರು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅಂತೇಳಿ ಹೇಳೋದಕ್ಕೆ. ಹೆಸರು ರಾಧಾ ಅಂತ, ಭಾರತ ಜ್ಞಾನ ವಿಜ್ಞಾನ ಸಮಿತಿ ತಾಲೂಕು ಘಟಕದ ಅಧ್ಯಕ್ಷೆಯಾಗಿದ್ದೀನಿ. 1999 ಹುಟ್ಟಿದಂತಹ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಅಂದಿನಿಂದ ನಿರಂತರವಾಗಿ ಜನತೆಯಲ್ಲಿ ವಿಜ್ಞಾನ, ಜನರಿಗಾಗಿ ವಿಜ್ಞಾನ, ಪ್ರಗತಿಗಾಗಿ ವಿಜ್ಞಾನ ಅಂಥೇಳಿ ಜನರಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸೋ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ನಮ್ಮ ಹಾಸನದಲ್ಲಿ ಸಹ ಅದೇ ರೀತಿ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಆರೋಗ್ಯ ಇರ್ಬೋದು, ಶೈಕ್ಷಣಿಕ ಚಟುವಟಿಕೆ ಇರ್ಬೋದು, ಪರಿಸರದ ಬಗ್ಗೆ ಕಾಳಜಿ, ಪ್ರತಿಯೊಂದರಲ್ಲೂ ನಾವು ಅರಿವು ಮೂಡಿಸ್ತಾ ಬಂದಿದ್ದೀವಿ. ಇದ್ರ ಜೊತೆಗೆ ಮೌಢ್ಯದ ಬಗ್ಗೆನೂ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಈ ತಿಂಗಳ ಆರೋಗ್ಯ ಪಯಣ ಕಾರ್ಯಕ್ರಮದಲ್ಲಿ ನಾವು ನೇತ್ರದಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಕ್ಕೆ ವೈದ್ಯರು ಬಂದು ನಿಮಗೆ ಅದರ ಅರಿವು ಮೂಡಿಸ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ನೇತ್ರದಾನದ ಮಹತ್ವ ಏನು ತಿಳಿದಿರೋದಿಲ್ಲ, ಮತ್ತು ಎಲ್ಲಿ ಹೋಗಿ ನೇತ್ರದಾನದ ನೋಂದಣಿ ಎಲ್ಲಿ ಮಾಡಿಸ್ಕೊಳ್ಬೇಕು, ಯಾಕೆ ಮಾಡಿಸ್ಬೇಕು, ಅದರ ಬಗ್ಗೆ ಏನೂ ಗೊತ್ತಿರಲ್ಲ. ಅದ್ರ ಬಗ್ಗೆ ವೈದ್ಯರು ಇದೇ ಶನಿವಾರ 18ನೇ ತಾರೀಕು ತನ್ವಿತ್ರಿಷಾ ಕಲ್ಯಾಣ ಮಂಟಪದಲ್ಲಿ ನಿಮಗೆ ಅದರ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ನಿಮಗೆ ಉಚಿತವಾಗಿ ಚಿಕಿತ್ಸೆಯನ್ನು ಸಹ ನೀಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ವರ್ಷಕ್ಕೆ 1 ಕೋಟಿ ಜನ ಸಾವನ್ನಪ್ತಾ ಇದ್ದಾರೆ, ಆದರೆ ನೇತ್ರದಾನ ಮಾಡ್ತಾ ಇರೋರು ಬರೀ 25,000 ಜನ. ಅಂದರೆ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡೋದ್ರಿಂದ ಅದು ಇಬ್ಬರು ವ್ಯಕ್ತಿಗೆ ನಾವು ಜೀವನ ಸಂತೃಪ್ತ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ಹಾಗಾಗಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಳೋದ್ರ ಜೊತೆಗೆ ನೇತ್ರದಾನ ಮಾಡಿ, ನೇತ್ರದಾನದಂತಹ ಮಹತ್ವದ ಕಾರ್ಯವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ.